ಮುದ್ದೇಗೌಡ ಮತಕ್ಷೇತ್ರದ ಶಾಸಕರು ಸುಮಾರು 13 ದಿನದಿಂದ ಸದೃಢ ಭಾರತ ನಿರ್ಮಾಣಕ್ಕಾಗಿ ಯುವಜನ ಸಂಕಲ್ಪ ಯಾತ್ರೆಯ ಒಂದು ಕಾರ್ಯಕ್ರಮವನ್ನು ನಡಗುಂದಿ ಪಟ್ಟಣದಿಂದ ಇವತ್ತು ಮುದ್ದೇಬಾಳ ನಾಲ್ತೋಡ ತಾಳಿಕೋಟೆಯ ರಸ್ತೆಯಲ್ಲಿ ಹಾಗೂ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಇವತ್ತು ಭಾರತೀಯರಾದ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳು ಆಗಿದೆ. ಇವತ್ತು ಈ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಇವತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದಂಥ ಮಹಾನ್ ನಾಯಕರನ್ನು ನೆನೆಸಬೇಕು ಮತ್ತು ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಮಕ್ಕಳಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಹಾತ್ಮರ ಬಗ್ಗೆ ತಿಳಿಸಬೇಕು ಮತ್ತು ಮಕ್ಕಳಲ್ಲಿ ಭಾರತೀಯರಾದ ನಮ್ಮಲ್ಲಿ ದೇಶ ಪ್ರೇಮವನ್ನು ಇನ್ನಷ್ಟು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಹರ್ ಘರ್ ತಿರಂಗ ಯಾತ್ರೆಯನ್ನು ಅಂದರೆ ಪ್ರತಿಯೊಂದು ಮನೆಯ ಮೇಲೆ ಪ್ರತಿಯೊಬ್ಬ ಭಾರತೀಯರಾದ ನಾವು ನಮ್ಮ ಮನೆಯ ಮೇಲೆ ನಮ್ಮ ತಿರಂಗ ಧ್ವಜವನ್ನು ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸಬೇಕು ಅಂತೇಳಿ ಇವತ್ತು ಸರ್ಕಾರ ಭಾರತೀಯರಾದ ನಮ್ಮೆಲ್ಲರಿಗೂ ಕೂಡ ಇವತ್ತು ಕರೆಯನ್ನು ಕೊಟ್ಟಿದ್ದಾರೆ. ಇದು ಸ್ವಾಗತಾರ್ಹ. ಪ್ರತಿಯೊಬ್ಬ ಭಾರತೀಯರಾದ ನಾವು ಅದನ್ನು ಗೌರವಿಸಲೇಬೇಕು. ಆದರೆ ಈ ಹರ್ ಘರ್ ತಿರಂಗ ಯಾತ್ರೆ ಅಭಿಯಾನದಲ್ಲಿ ಕೆಲವು ರಾಜಕಾರಣಿಗಳು ಈ ಯಾತ್ರೆಯನ್ನು ದುರುಪಯೋಗ ಪಡಿಸ್ಕೋತಾ ಇದ್ದಾರೆ ಅಂತ ನಮ್ಮ ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತು ಸರ್ಕಾರದ ಆದೇಶ ಇರೋದು ಒಂದು 3 ದಿನ ಆಯಾ ಶಾಲಾ ಕಾಲೇಜುಗಳಲ್ಲಿ ಆಯಾ ಪ್ರಾಥಮಿಕ ಶಾಲೆ ಹೈಸ್ಕೂಲ್ಗಳಲ್ಲಿ ಆಯಾ ಊರಲ್ಲಿ ನೀವು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಹಾತ್ಮರ ಬಗ್ಗೆ ಮಕ್ಕಳಿಗೆ ತಿಳಿಸಬೇಕು. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಹಾನ್ ನಾಯಕರ ಬಗ್ಗೆ ನೀವು ಭಾಷಣ ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ಪ್ರತಿ ಹಳ್ಳಿಯಲ್ಲಿ ಜಾಗೃತ ಮಾಡಿ ಅಂತೇಳಿ ಹೇಳಿದ್ರೆ ಅಂದರೆ ಆಯಾ ಶಾಲಾ ಮಕ್ಕಳು. ಆದರೆ ಇವತ್ತು ಯಾವುದೇ ಸರ್ಕಾರದ ಆದೇಶ ಇಲ್ಲದಿದ್ದರೂ ಕೂಡ ಇವತ್ತು ಶಾಸಕರು ಈ ಅಭಿಯಾನವನ್ನು ದುರುಪಯೋಗ ಮಾಡಿಸಿಕೊಂಡು ಸುಮಾರು ಈ ಕಾರ್ಯಕ್ರಮ ಚಲುವಕ್ಕಿಂತ 10 ದಿನಕ್ಕಿಂತ ಮುಂಚೆನೆ ಪ್ರತಿ ಶಾಲೆಗಳಿಗೆ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಪ್ರತಿನಿತ್ಯ ಭೇಟಿ ಕೊಟ್ಟಿದ್ದಾರೆ. ಪ್ರತಿನಿತ್ಯ ಭೇಟಿ ಕೊಟ್ಟು ನೀವೆಲ್ಲ ಮಕ್ಕಳು ಶಾಲಾ ಕಾಲೇಜು ಮಕ್ಕಳು ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ
ಅವರ ಮೇಲೆ ಒತ್ತಡ ಹಾಕಿ ಕೆಲವು ಜನ ಕಾಲೇಜುಗಳಲ್ಲಿ ಸರ್ಕಾರದ ಆದೇಶ ಇಲ್ಲದೆ ಹಾಗೆಲ್ಲ ಮಕ್ಕಳನ್ನು ಕಳಿಸಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಇವತ್ತು ಪ್ರತಿನಿತ್ಯ ಹೋಗೋದ್ರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಕೊರೋನಾ ಇರೋದ್ರಿಂದ ಶಾಲಾ ಕಾಲೇಜುಗಳಲ್ಲಿ ಅನೇಕ ಇವತ್ತು ಕ್ಲಾಸ್ಗಳು ನಡೆದಿಲ್ಲ ಎರಡು ವರ್ಷದಿಂದ ಸಾಕಷ್ಟು ಶಿಕ್ಷಣಕ್ಕೆ ಸಾಕಷ್ಟು ತೊಂದರೆ ಆಗಿದೆ ಮಕ್ಕಳಿಗೆ ಆದರೆ ಇವರು ಪದೇ ಪದೇ ಶಾಲಾ ಕಾಲೇಜು ಭೇಟಿ ಕೊಡೋದ್ರಿಂದ ಎಲ್ಲಾ ಲೆಕ್ಚರ್ಸ್ ಗಳು ಕ್ಲಾಸ್ ಹೇಳೋದು ಬಿಟ್ಟು ಇವರ ಸ್ಟಾಫ್ ರೂಮ್ಗೆ ಬರಬೇಕು ಇದರಿಂದಾಗಿ ಅನೇಕ ಕಾಲೇಜುಗಳಲ್ಲಿ ಬಹಳ ದಿನಗಳಲ್ಲಿ ಸುಮಾರು ಸರಿಯಾದ ಕ್ಲಾಸ್ಗಳೇ ನಡೆದಿಲ್ಲ ಇದರಿಂದ ಮಕ್ಕಳಿಗೆ ಈ ಶಿಕ್ಷಣಕ್ಕೆ ತೊಂದರೆ ಆಗಿದೆ ಅಷ್ಟೇ ಅಲ್ಲ ಇವರು ಶಾಲಾ ಮಕ್ಕಳ ಇವತ್ತು ಕಾಲೇಜು ವಿದ್ಯಾರ್ಥಿಗಳನ್ನು ಅನೇಕ ಮಕ್ಕಳನ್ನು ಸರ್ಕಾರದ ಆದೇಶ ಇದ್ದರೂ ಕೂಡ ಇವತ್ತು ಯಾವುದೇ ಕಾರ್ಯಕ್ರಮ ಇತ್ತಂದ್ರೆ ಒಂದಿನ ಯೂಸ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ನಮ್ಮ ಇವತ್ತು ದೇಶದ ಅಭಿಮಾನಕ್ಕೋಸ್ಕರ ಒಂದು ದಿನ ಇವತ್ತು ಸರ್ಕಾರದ ಯಾವತ್ತು ಕಾರ್ಯಕ್ರಮ ಇದ್ದಾಗ ಒಂದಿನ ಶಾಲಾ ಕಾಲೇಜು ಮಕ್ಕಳನ್ನು ಯೂಸ್ ಮಾಡ್ಕೊಳ್ಳಿ ಏನು ತಪ್ಪೇನಿಲ್ಲ ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಪ್ರತಿಯೊಬ್ಬ ಭಾರತೀಯ ಬೆಂಬಲ ಇರುತ್ತೆ ಆದರೆ ಅದನ್ನು ಬಿಟ್ಟು ಇವರು ಇವತ್ತು ಸದೃಢ ಭಾರತ ನಿರ್ಮಾಣದ ಹೆಸರಿನಲ್ಲಿ ಯುವ ಜನರನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಇದು ಶಾಸಕರ ಒಂದು ಸ್ವಂತ ಕಾರ್ಯಕ್ರಮನೋ ಅಥವಾ ಇದೇನು ಸರ್ಕಾರದ ಕಾರ್ಯಕ್ರಮನೋ ಅನ್ನೋದನ್ನ ಶಾಸಕರೇ ಸ್ಪಷ್ಟಪಡಿಸ್ಬೇಕು ಯಾಕೆ ಅಂತಂದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿದ್ದಾರೆ ಈ ಕೋಟಿಗಟ್ಟಲೆ ಹಣವನ್ನ ಯಾರು ಕೊಟ್ಟರು ಈ ಶಾಸಕರು ಕೊಟ್ಟರು ಅಥವಾ ಅವರ ಸ್ವಂತ ಜೇಬಿನಿಂದ ಕೊಟ್ಟರು ಅಥವಾ ಮುದ್ದೇಬಾಳದ ಎಲ್ಲ ಇಲಾಖೆಗಳಿಂದ ಕಲೆಕ್ಟ್ ಮಾಡಿ ತಗೊಂಡ್ರು ಅನ್ನೋದನ್ನು ಶಾಸಕರೇ ಸ್ಪಷ್ಟಪಡಿಸಬೇಕು ಯಾಕೆಂತಂದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಮುದ್ದೇಬಾಳದ ಪ್ರತಿಯೊಂದು ಇಲಾಖೆಯಿಂದ ದುಡ್ಡು ಹೋಗಿದೆ ಪೊಲೀಸ್ ಇಲಾಖೆಯಿಂದ ಹೋಗಿದೆ ಪಿಡಬ್ಲ್ಯೂ ಇಲಾಖೆಯಿಂದ ಹೋಗಿದೆ ತಹಸೀಲ್ದಾರ್ ಆಫೀಸಿಂದ ಹೋಗಿದೆ ಸಬ್ ರಿಜಿಸ್ಟರ್ ಆಫೀಸಿಂದ ಹೋಗಿದೆ ಕೆಬಿಯಿಂದ ಹೋಗಿದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೋಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹೋಗಿದೆ ಅಷ್ಟೇ ಅಲ್ಲ ಆಯಾ ಪಂಚಾಯತಿಗಳಂದು ಪಿಡಿಒಗಳ ಮುಖಾಂತರ ದುಡ್ಡು ಹೋಗಿದೆ ಇವತ್ತು ಕೋಟಿಗಟ್ಟಲೆ ಹಣವನ್ನ ಕಲೆಕ್ಟ್ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ ಬಹಳ ಜನ ಶಾಸಕರ ಆತ್ಮೀಯರು ಹೇಳ್ತಾರೆ ಶಾಸಕರು ಸ್ವಂತ ಹಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಕೋಟಿಗಟ್ಟಲೆ ಅಂತೇಳಿ ಇವತ್ತು ಸೀರೆಗಳನ್ನು ಕೊಟ್ಟಿದ್ದಾರೆ ಆ ಜುಬ್ಬಾ ಪೈಜಾಮಗಳನ್ನು ಕೊಟ್ಟಿದ್ದಾರೆ ಆ ಸೀರೆಗಳು ಒಂದು 100-120 ರೂಪಾಯಿಗೊಂದು ಸೀರೆಗಳು ಅಥವಾ 100-130 ರೂಪಾಯಿಗೊಂದು ಜುಬ್ಬಾಗಳನ್ನು ಕೊಟ್ಟಿದ್ದಾರೆ ಯಾಕಂತಂದ್ರೆ ಇಲ್ಲಿ ಮುದ್ದೇಬಾದಲ್ಲಿ ನಾವು ಅನೇಕ ಕಾರ್ಯಕ್ರಮ ಮಾಡೋದನ್ನ ತಂದಿರ್ತಾರೆ ಒಂದು 200 ರೂಪಾಯಿಗೆ ಒಂದು ಜುಬ್ಬಾದಲ್ಲಿ ಕೊಡ್ತಾರೆ ಹೋಲ್ಸೇಲ್ ಅಂತ ಇರೋದ್ರಿಂದ ಕಮ್ಮಿ ರೇಟ್ನಲ್ಲಿ ಸಿಗುತ್ತೆ ಆದರೆ ನನಗೆ ಅನಿಸ್ತಾ ಇದೆ ಇಲಾಖೆಗಳಿಂದ ಇಷ್ಟೊಂದು ಹಣವನ್ನು ಕಲೆಕ್ಟ್ ಮಾಡಿ ಈ ಕಾರ್ಯಕ್ರಮವನ್ನು ಮಾಡುವಂಥ ಅವಶ್ಯಕತೆ ಇತ್ತ ನಾ ಹೇಳ್ತಾ ಇರೋದು ಇವತ್ತು ಈ ಇಲಾಖೆಯಿಂದ ಹಣವನ್ನು ಕಲೆಕ್ಟ್ ಮಾಡಿದಾರಲ್ಲ ಅವರು ಎಲ್ಲಿಂದ ಯಾರಿಂದ ಕಲೆಕ್ಟ್ ಮಾಡ್ತಾರೆ ಇವತ್ತು ಮುದ್ದೇಬಾಳ ತಾಲೂಕಿನ ಜನ ವಿಚಾರ ಮಾಡಬೇಕು ಇವತ್ತು ಯುವಕರು ಇದ್ರ ಬಗ್ಗೆ ಬಹಳ ವಿಚಾರ ಮಾಡಬೇಕು ಇದು ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿದಾರಲ್ಲ ಈ ಹಣ ಯಾರದು ಈ ಹಣ ಎಲ್ಲಿಂದ ಬಂತು ಇವತ್ತು ನಮ್ಮ ಮುದ್ದೇಬಾಳ ಶಾಸಕರು
ಈ ರೀತಿ ಇಲಾಖೆಯಿಂದ ಹಣವನ್ನ ಕಲೆಕ್ಟ್ ಮಾಡೋದ್ರಿಂದ ಇವತ್ತು ಅಧಿಕಾರಿಗಳು ಯಾರಿಂದ ಕಲೆಕ್ಟ್ ಮಾಡಬೇಕು ಇವತ್ತು ಪ್ರಾಮಾಣಿಕವಾಗಿದ್ದಂತ ಅಧಿಕಾರಿಗಳು ಇಲ್ಲಿ ಭ್ರಷ್ಟರ ಆಗಬೇಕಾಗುತ್ತೆ ಇವತ್ತು ಇಡೀ 224 ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಇರುವಂತ ಕ್ಷೇತ್ರ ಯಾವುದು ಅಂತಂದ್ರೆ ಅದು ಮುದ್ದೇಬಾಳ ಇವತ್ತು ಯಾಕಂತಂದ್ರೆ ನೀವು ಪ್ರತಿಯೊಂದು ಪೊಲೀಸ್ ಇಲಾಖೆಯಲ್ಲಿ ಹೋದ್ರೂ ಕೂಡ ಯಾರು ಕೂಡ 5000 ಇಂದ 10000 ಇಲ್ಲದು ವಾಪಸ್ ಹೊರಗೆ ಬರಲ್ಲ 5000 10000 ರೂಪಾಯಿ ಕೊಟ್ಟು ಬರಲೇಬೇಕು ನೀವು ಕೇಸ್ ಕೊಡಕ್ಕೆ ಹೋದ್ರೂ ಕೊಡಬೇಕು ನಿಮ್ಮ ಮೇಲೆ ಕೇಸ್ ಆದ್ರೂ ಕೊಡಬೇಕು ಈ ಕೇಸ್ ಆದವರು ಕೊಡಬೇಕು ಮಾಡಕ್ಕೆ ಹೋದವರು ಕೊಡಬೇಕು ಒಂದು ಯಾರೋ ಗಾಡಿ ಹಿಡಿದ್ರು ಕೈ ಮಾಡಿದ್ರು 500 ರೂಪಾಯಿ ಕೊಡಬೇಕು ಇದು ಎಲ್ಲ ಜನರಿಗೆ ಇಡಿ ಮುದ್ದೆ ಬಕ್ಕಲ್ ತಲುಪು ಜನರಿಗೆ ಗೊತ್ತಿದೆ ಅಂದ್ರೆ अदे रीति तहसीलदार आफीस हूँ दुड को सब रजिस्टर आफीस खरदी हाक हूँ दुड को इलाता है सदृढ़ भारत निर्माण अंतरल नन अन्स्ता है सदृढ़ भारत निर्माण शासक मुद्दे ಭ್ರಷ್ಟ ಮತಕ್ಷೇತ್ರವನ್ನಾಗಿ ಇವತ್ತು ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬ ಗುತ್ತಿಗೆದಾರ ಕೆಲಸ ಮಾಡಬೇಕಪ್ಪ ಅಂದ್ರೆ 10% ಕೊಡಬೇಕು ಶಾಸಕರಿಗೆ ಕಂಪಲ್ಸರಿ ಅದು ಇವರು ಕೋಟಿಗಟ್ಟೆ ಹಣವನ್ನ ಇವತ್ತು ಸರ್ಕಾರದ ಹಣವನ್ನ ಲೂಟಿ ಮಾಡಿ ಇವತ್ತು ಅದರಲ್ಲಿ ತಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳಲಕ್ಕೆ ತಮ್ಮ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲಕ್ಕೆ ಇವರು ದಾನದ ರೂಪದಲ್ಲಿ ಒಂದು ಸಾರಿ ಕೊಟ್ಟೆ ಸೀರಿ ಕೊಟ್ಟೆ ಆಕರಕ ಜನರನ್ನ ಮೊಳ ಮಾಡ್ತಾ ಇದ್ದಾರೆ ಇವತ್ತು ಬಡವರ ಬಡತನವನ್ನ ಅಸಹಾಯಕತೆಯನ್ನ ಇವರು ದುರುಪಯೋಗ ಪಡಿಸ್ಕೊಂತಾ ಇದ್ದಾರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಇವರು ಹೇಳ್ತಾ ಇದ್ದಾರೆ ಶಾಸಕರು ಹೇಳ್ತಾ ಇದ್ದಾರೆ ಭಾಷಣದಲ್ಲಿ ಹೇಳ್ತಾ ಇದ್ದೇನೆ ಏನು ಅಂತಂದ್ರೆ ಸ್ವತಂತ್ರ ಹೋರಾಟಗಾರನ ನೆನಪಿಸಿಕೊಳ್ಳಲು ಸದೃಢ ಭಾರತ ನಿರ್ಮಾಣಕ್ಕಾಗಿ ಯುವಜನ ಸಂಕಲ್ಪ ಯಾತ್ರೆ ಅಂತ ಹೇಳ್ತಾ ಇದ್ದಾರೆ ನಾನು ಶಾಸಕರಿಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದೇ ಒಂದು ಕಾರ್ಯಕ್ರಮದಲ್ಲಿ ನೀವು ಈ ಮುದ್ದೆ ಬಳದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರು ಸಾಕಷ್ಟು ಜನ ಮಹಾತ್ಮರಿದ್ದಾರೆ ಹೋರಾಟಗಾರರಿದ್ದಾರೆ ಸುಮಾರು ನನಗಂತ 15 ಕ್ಕಿಂತ ಹೆಚ್ಚು ಜನ ಸ್ವತಂತ್ರ ಹೋರಾಟಗಾರರು ನಮ್ಮ ಮುದ್ದೇಬಳ ತಾಲೂಕಿನಲ್ಲಿ ಇದ್ದಾರೆ ಆ ಮಹಾತ್ಮರ ಬಗ್ಗೆ ಒಂದು ದಿನ ಆದರೂ ಕೂಡ ಎಲ್ಲರ ವೇದಿಕೆ ಮೇಲೆ ಮಾತಾಡಿದ್ರಿ ಅವರೆಲ್ಲರ ಒಂದು ಫೋಟೋ ಹಾಕಿದ್ರಿ ಇದು ಕೇವಲ ಹೆಸರಿಗೆ ಮಾತ್ರ ಯಾಕಂದ್ರೆ ಶಾಸಕರಿಗೆ ಗೊತ್ತು ಯಾಕಂದ್ರೆ ದೇಶ ಪ್ರೇಮದ ಹೆಸರಿನಲ್ಲಿ ಯುವಕರನ್ನ ಒಗ್ಗೂಡಿಸಬಹುದು ಆ ಒಗ್ಗೂಡಿಸಿ ಕಾರ್ಯಕ್ರಮ ಮಾಡೋದರ ಮುಖಾಂತರ ನನ್ನ ರಾಜಕೀಯ ಬೇಳೆಯನ್ನ ಬೇಯಿಸಬಹುದು ಅಂತ ಅವರು ತಿಳ್ಕೊಂಡಿದ್ದಾರೆ ಅದು ಸಾಧ್ಯ ಇಲ್ಲ ಯಾಕಂದ್ರೆ ಯುವಕರು ಕೂಡ ಬಹಳಷ್ಟು ಜಾಗೃತರಾಗಿದ್ದಾರೆ ಅವರು ಕೇವಲ ಕಾರ್ಯಕ್ರಮನ ಪೂರ್ತಿ ನೋಡಿ ಕೇವಲ ತಮ್ಮನ್ನ ಬಿಂಬಿಸಿಕೊಳ್ಳಲು ತಮ್ಮ ಮಗನನ್ನ ಬಿಂಬಿಸಿಕೊಳ್ಳಲು ತಮ್ಮ ಹೆಂಡತಿಯನ್ನ ಬಿಂದು ಅವರನ್ನೇ ಹೋಗಲಿದ್ರು ವಿನಃ ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ಸ್ವತಂತ್ರಕ್ಕಾಗಿ ಏನು ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟು ಹೋರಾಟ ಮಾಡಿದ ಮಹಾತ್ಮರಿದ್ದಾರಲ್ಲ ಅವರ ಬಗ್ಗೆ ಒಂದಿನನೂ ಕೂಡ ಹೇಳಿಲ್ಲ ಅವರ ಹೆಸರು ಕೂಡ ಶಾಸಕರಿಗೆ ಗೊತ್ತಿಲ್ಲ ಅವರ ಹೆಸರು ಕೂಡ ಶಾಸಕರಿಗೆ ಗೊತ್ತಿಲ್ಲ ಅವರು ಗೊತ್ತಿದ್ರೆ ಅವರು ಹೇಳ್ತಿದ್ರು ಗೊತ್ತೇ ಇಲ್ಲ ಯಾಕಂದ್ರೆ ನರಸಿಂಗಪ್ಪ ಕಪಟಕರ್ ಶಿಕ್ಷಣ ಪ್ರೇಮಿಗಳು ಇವರು ನಮ್ಮ ಮುದ್ದೇಬಳ ತಾಲೂಕಿನವರೇ ರೇವಣ ಸಿದ್ದಯ್ಯ ಲದ್ದಿಮಠ ಗುರುಗಳು ಇವರು ನಮ್ಮ ತಾಲೂಕಿನವರೇ ರಾಮ್ ಸಿಂಗ್ ಹಜರಿ ಅವರು ಇವರು ನಮ್ಮ ತಾಲೂಕಿನವರೇ ಗುರುನಾಥ್ ಹಜರಿ ಇವರು ನಮ್ಮ ತಾಲೂಕಿನವರೇ ಗುರುನಾಥ್ ಕುಕಾಳೆ ಇವರು ನಮ್ಮ ತಾಲೂಕಿನವರೇ ತಮ್ಮಾಜ್ ಮಿರಜ್ಕರ್ ಇವರು ನಮ್ಮ ತಾಲೂಕಿನವರೇ ಶಿವಲಿಂಗಪ್ಪ ಸಾಲಂಕಿ ಗುಂಡಪ್ಪಗೌಡ ದ್ಯಾಪೂರ್ ಸಿದ್ದಪ್ಪ ಸಜ್ಜನ ಸಿದ್ದಲಿಂಗಪ್ಪ ನಯನೇಗಿಲಿ ಬಿ ಎಚ್ ಮಾಗಿ ಭೀಮರಾಯ್ ಚಿನ್ನಪ್ಪ ಗೋಗಿ ನಿಜವ ಮಡಿವಾಳಪ್ಪ ಅಗಸಾಲಿ ಕುಟುಂಬ ಇವತ್ತು ಡೌಳಗಿ ಬಳಗಾನೂರು ಕಣ್ಣೂರು ತಾಳಿಕೋಟಿ ಮುದ್ದೇಬಾಳ ಅನೇಕ ಹಳ್ಳಿಯ ಅನೇಕ ಜನ
ಮಹಾನ್ ನಾಯಕರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ. ಅವರೊಬ್ಬರ ಮಹಾತ್ಮರು ಒಂದು ಫೋಟೋನೂ ಹಾಕಲಿಲ್ಲ, ಅವ್ರ ಬಗ್ಗೆ ಒಂದು ಮಾತನ್ನು ಕೂಡ ಮಾತಾಡಲಿಲ್ಲ. ಇಲ್ಲಿ ಯಾಕಂದ್ರೆ ಬರೇ ಇದು ರಾಜಕೀಯ ಗಿಮಿಕ್ ಇದು ಅಷ್ಟೇ. ಯಾಕಂತಂದ್ರೆ ಹೋದ ಬಾರಿ ಮುದ್ದೇಬಿಳ ತಾಲೂಕಿನಲ್ಲಿ ಒಂದು ಬದಲಾವಣೆ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಯುವಕರು, ಇವತ್ತು ನಾನು ಕೂಡ ಇಲ್ಲಿ 17 ವರ್ಷ ಹೋರಾಟವನ್ನು ಮಾಡಿದ್ದೀವಿ. ಮುದ್ದೇಬಿಳ ಯಾವುದೇ ಸಾಮಾಜಿಕ ಕೆಲಸಗಳಾಗಿರ್ಬೋದು, ಯಾವುದೋ ಹೋರಾಟ ಆಗಿರ್ಬೋದು, ಜನರ ಮಧ್ಯೆ ಗುರುತಿಸ್ಕೊಂಡು ಸುಮಾರು 17 ವರ್ಷ ನಾವು ಕೂಡ ಇಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಹೋರಾಟ ಮಾಡಿದ ಸಂದರ್ಭದಲ್ಲಿ ನಾನು ಒಂದು ಬಾರಿ ಚುನಾವಣೆಗೆ ನಿಂತಿದ್ದೆ. ಪಕ್ಷೇತರ ಅಭ್ಯರ್ಥಿ ನಿಂತಾಗ ನನಗೂ ಕೂಡ ನಮ್ಮ ತಾಲೂಕಿನ ಜನ ಸುಮಾರು 19,000ಕ್ಕಿಂತ ಹೆಚ್ಚು ಮತಗಳನ್ನು ನನಗೆ ಹಾಕಿದೆ. ನಂತರ ಮತ್ತೆ ಜನರ ಮಧ್ಯೆ ಗುರುತಿಸಿಕೊಂಡು ನಾನು ಹೋರಾಟವನ್ನು ಮಾಡ್ತಾ ಬಂದೆ. ಆದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಶಾಸಕರು ಏನು ಹೇಳ್ತಾ ಇದ್ದಾರಲ್ಲ ಅದೆಲ್ಲ ಸುಳ್ಳು. ಯಾಕಂತಂದರೆ ಅವರೇ ತಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಒಪ್ಪಿಕೊಂಡಿದ್ದೆ ನಾನೊಬ್ಬ ಮಹಾ ಸುಳ್ಳುಗಾರ ಅಂತ. ನಿಜವಾಗಿ ಕೂಡ ಅವ್ರು ಹೇಳಿದ ಸತ್ಯ ಇದೆ ಅದು, ಅವರು ಒಬ್ಬ ಮಹಾ ಸುಳ್ಳುಗಾರನೇ. ಯಾಕೆ ನೀವು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಅವರು ಒಂದು ಮಾತು ಹೇಳಿದ್ರಲ್ಲಿ ನಾನು ರಾಜಕೀಯದಲ್ಲಿ ಪಳಗಿದ ಹುಲಿ ಅಂತ ಹೇಳಿದರು. ನೀವು ರಾಜಕೀಯದಲ್ಲಿ ಪಳಗಿದ ಹುಲಿಯಾಗಿದ್ದರೆ ನೀವ್ಯಾಕೆ ಜವರಿಪ್ರಿಯನ್ನು ಬಿಟ್ಟು ಮುದ್ದೇಬಿಳಕ್ಕೆ ಬಂದ್ರಿ ಮತ್ತು ಅಲ್ಲೇ ಪಳಗಿದ ಹುಲಿಯಾಗಿದ್ದರೆ ನೀವು ಅಲ್ಲೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಅಲ್ಲೇ ಇರ್ಬೋದಾಗಿತ್ತಲ್ಲ. ನೀನು ಯಾಕೆ ಮುದ್ದೇಬಿಳ ತಾಲೂಕಿಗೆ ಬಂದ್ರಿ, ಇಲ್ಲಿ ಯಾಕೆ ನಿಲ್ತೀನಿ ಅಂತಂದ್ರಿ? ಅಲ್ಲಿ ಜನ ಇವರ ಆಡಳಿತಕ್ಕೆ ಬೇಸತ್ತು ಇವರು ತಿರಸ್ಕಾರವನ್ನು ಮಾಡಿದರು. ಹೀಗಾಗಿ ಇಲ್ಲಿ ನನಗೆ ಮುಂದಿನ ಬಾರಿ ಭವಿಷ್ಯ ಇಲ್ಲ ಅಂತ ಹೇಳಿ ಇವರು ಸುಮಾರು 7 ದಿನ ಬೆಂಗಳೂರಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ಕೂತ್ಕೊಂಡಿದ್ದರು. ಯಾಕಂದರೆ ಅಲ್ಲಿ ನನ್ನ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಏನಂತಂದರೆ ಅಣ್ಣ MLA ಆಗ್ಯಾನಂತೇಳಿ ತಮ್ಮ MLA ಆಗಕ್ಕೆ ಹೋದನು ಡುಮ್ಕಿ ಹೊಡೆದಿದ್ದಾನೆ, ಇನ್ಡೈರೆಕ್ಟ್ ಆಗಿ ನನಗೆ ಮಾತಾಡಿದರು. ಮಗ MLA ಆಗ್ಯಾನ, ತಂದೆ MLA ಆಗ್ಯಾನಂತ ಮಗ MLA ಹೋದ ಡುಮ್ಕಿ ಹೊಡೆದಿದ್ದಾರೆ, ಗಂಡ MLA ಆಗ್ಯಾನಂತೇಳಿ ಹೆಂಡತಿ MLA ಹಾಕೋದವ್ರು ಡುಮ್ಕಿ ಹೊಡೆದಿದ್ದಾರೆ ಅಂತ ಹೇಳಿದರು. ನೋಡಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಂಡನೂ ನಿಲ್ಬೋದು, ಹೆಂಡತಿನೂ ನಿಲ್ಬೋದು, ಆದರೆ ಅದನ್ನು ಸ್ವೀಕಾರ ಮಾಡೋದು ತಾಲೂಕಿನ ಆಯಾ ಮತಕ್ಷೇತ್ರದ ಮತದಾರ ಪ್ರಭುಗಳಿಗೆ ಬಿಟ್ಟಿದ್ದರು. ಆದರೆ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಶಾಸಕರಿಗೆ, ನೀವು ನನ್ನ ಕುಟುಂಬದಿಂದ ನಾನು ಒಬ್ಬನೇ ರಾಜಕಾರಣ ಮಾಡ್ತೇನೆ ಅಂತ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾದರೆ ಕುಟುಂಬದಿಂದ ಒಬ್ಬರೇ ರಾಜಕಾರಣ ಮಾಡದಿದ್ರೆ ನೀವು JDSನಲ್ಲಿದ್ದಾಗ ನಾನು ಹೆಂಡತಿಗೆ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಯಾಕ್ರಿ JDS ಪಾರ್ಟಿನ ಬಿಟ್ಟು ಹೋದ್ರಿ? ಕುಮಾರಸ್ವಾಮಿ ಜೊತೆ ಜಗಳ ಮಾಡಿ ನನ್ನ ಹೆಂಡತಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತಲೇ ಬಿಟ್ಟು ಹೋದಿದ್ದಲ್ಲ, ಅವಾಗ ಗೊತ್ತಾಗಲಿಲ್ಲೇನು? ನಾನು ಶಾಸಕರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಿಮ್ಗಿಂತ ಮೊದಲು ನಾನು ಮುದ್ದೇಬಿಳದಲ್ಲೇ ಚುನಾವಣೆ ನಿಂತಿದ್ದು, ನಾನು ನಿಮಗೆ ತ್ಯಾಗ ಮಾಡಿದ್ದೀನಿ. ಯಾಕೆ ಅಂತಂದರೆ ನಿಮ್ಮನ್ನ ದೇವರಿಪ್ರಿಯಿಂದ ಜನ ಹೊರಗಾಕಿದ್ರಲ್ಲ, ನೀವಲ್ಲಿ ಶಾಸಕರು ಆಗಲ್ಲ ಅಂತೇಳಿ 2 ದಿನ ಮುದ್ದೇಬಿಳದ ನೀವು 2 ದಿನ ಬೆಂಗಳೂರಿನಲ್ಲಿ ಅಳ್ಕೋತಾ ಕೂತಿದ್ದೆ. ಅವಾಗ ನಮ್ಮ ಸೋದರರು ಬಂದು ಅಣ್ಣ 2 ದಿನ ಆಯಿತು ಊಟ ಮಾಡಿಲ್ಲ ಹೇಳಿದಾಗ ನಾನು ಫೋನ್ ಮಾಡಿ ಯಾಕೆ ಹೇಳ್ತಾ ಇದ್ದೀರಿ, ರಾಜಕಾರಣದಲ್ಲಿ ಸೋಲು ಗೆಲುವು ಇರ್ತದೆ ಅನ್ನ ಸಮನಾಗಿ ಸ್ವೀಕಾರ ಮಾಡಬೇಕು. ನಾನು ಮುದ್ದೇಬಿಳದಲ್ಲಿ ಸಾಕಷ್ಟು ಸಂಘಟನೆಯನ್ನು ಮಾಡಿದ್ದೇನೆ, ಒಂದು ಬಾರಿ ಇಲ್ಲಿ MLA ನಾನು ನಿಂತಿದ್ದೇನೆ, ನನಗೂ ಜನ 20,000 ಮತದಾನವನ್ನು ಹಾಕಿದ್ದಾರೆ,
ನಾನೇ ಬಿಡ್ತೀನಿ ನೀವೇ ಬಂದು ನಿಲ್ಲಿ ಅಂತ ಹೇಳಿ ನೀವು ಈ ರೀತಿ ನೀವು ಮಾನಸಿಕ ಮಾಡ್ಕೋ ಕುಂದ್ರು ಸರಿಗಲ್ಲ ನೀವು ಬರ್ರಿ ನಾನು ನೀವೇ ಇಲ್ಲಿ ನಿಂದ್ರಿ ನಾನೇ ನಿಮ್ಮ ಎಲೆಕ್ಷನ್ ಮಾಡಿ ಜನರಿಗೆ ಪ್ರತಿ ಮನೆಗೆ ಹೋಗಿ ಪ್ರತಿ ಹಳ್ಳಿಗೆ ಹೋಗಿ ಸಂಘಟನೆ ಮಾಡಿ ಜನರಿಗೆ ಕೈ ಮುಗಿದು ಒಂದು ಬಾರಿ ನಮ್ಮ ಸೋದರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ನಾನು ಕೇಳ್ತೇನೆ ನಿಮ್ಮ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಬರ್ರಿ ಅಂತಂದಾಗ ಅವ್ರು ಬಂದು ಇಲ್ಲಿ ನಿಂತಿದ್ದಾರೆ ನಾನು ತ್ಯಾಗ ಮಾಡಿದ್ದೀನಿ ಮತ್ತೆ ನಾನೇ ಇವರಿಗೆ ನಾನೇ ಇಲ್ಲಿ ನಿಂತಿರ್ತೀನಿ ಅಂದಾಗ ಇವೆಲ್ಲ ನಿಂತಿದ್ರು ಹೌದು ಆದರೆ ಇವತ್ತು ನನ್ನ ಬಗ್ಗೆ ಅವರು ಹಗುರವಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವತ್ತು ಈ ತಾಲೂಕಿನಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಸಾವಿರಾರು ಜನ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ನಾಯಕರು ಕೂಡ ಹೋರಾಟವನ್ನು ಮಾಡಿ ಇವತ್ತು ಇವರಿಗೆ ಜನಸೇವೆಯನ್ನು ಮಾಡುವಂತ ಅಧಿಕಾರವನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಶಾಸಕರು ಎಲ್ಲ ಕಾರ್ಯಕರ್ತರನ್ನು ಮರೆತು ಬಿಟ್ಟಿದ್ದಾರೆ ಯಾವ ಕಾರ್ಯಕರ್ತರ ಮನೆಗೆ ಹೋದ ಯಾವ ಕಾರ್ಯಕರ್ತರಿಗೆ ಗೌರವವಿಲ್ಲ ಯಾರು ಇವರಿಗೆ ಚುನಾವಣೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಎಸ್ ಪಾಟೀಲ್ ನಡವಳರಿಗೆ ಒಂದು ಅವಕಾಶ ಮಾಡಿ ಕೊಡಿ ಅಂತೇಳಿ ಎಷ್ಟು ಜನ ಭಾಳ ಜನ ಕಾರ್ಯಕರ್ತರು ಹೋರಾಟ ಮಾಡಿದ್ರಲ್ಲ ಅವ್ರ ಮೇಲೇ ಇವತ್ತು ಪೊಲೀಸ್ ಸ್ಟೇಷನ್ದಲ್ಲಿ ಕರೆಸಿ ಬೆದರಿಸಿದ್ದಾರೆ ಕೆಲವೊಬ್ಬರ ಮೇಲೆ ಕೇಸು ಮಾಡಿದ್ದಾರೆ ಕೆಲವು ಹೋರಾಟಗಾರರ ಮೇಲೂ ಧಮಕಿನೂ ಹಾಕಿದ್ದಾರೆ ಹಾಗೆ ನನ್ನ ಮೇಲೇನು ಕೂಡ FIR ಮಾಡಲಿಕ್ಕೆ ಪ್ರಚೋದನೆ ಮಾಡಿದರು ಆದರೆ FIR ಆಗಲಿಲ್ಲ ನಾನು ಮಾಡಂತಂದೆ ಅವ್ರು ಮಾಡಲಿಲ್ಲ ಯಾಕೆ ನಾನು ಹೇಳೋದು ಇಷ್ಟೇ ಇವತ್ತು ಶಾಸಕರು ಅವರೇ ಒಪ್ಪಿಕೊಂಡಿದ್ದಾರೆ ಏನು ಅಂತಂದ್ರೆ ನಾನು ಮಹಾ ಒಬ್ಬ ಸುಳ್ಳುಗಾರ ಅಂತ ಒಪ್ಪಿಕೊಂಡಿದ್ದಾರೆ ಅವ್ರು ಹೇಳಿದ ಸತ್ಯ ಇದೆ ಯಾಕಂತಂದ್ರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ